ಎಕ್ಸ್ಟ್ರಾಕ್ಷನ್ ಸುಮಾರು ಒಂದು 40 ವರ್ಷದಿಂದ ಹಿಂದೆ ನಿಂತೋಗಿತ್ತು. ಅದನ್ನ ನಾನು ಮತ್ತೆ ನನ್ನ ಇಬ್ಬರು ಸ್ನೇಹಿತರಾದ ಯೋಗೇಶ್ ಮತ್ತೆ ನವೀನ್ ಐಟಿ ಕೆಲಸ ಬಿಟ್ಟು ಒಂದು 2017 ರಲ್ಲಿ ಇದನ್ನ ಶುರು ಮಾಡಿ ಈಗ ಸರಿಸುಮಾರು ಒಂದು 150 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದ ವಿವಿಧ ಭಾಗಗಳಲ್ಲಿ ಒಂದಷ್ಟು ಎತ್ತಿನಗಾಣದ ಎಣ್ಣೆಗಳನ್ನ ಮರುಸ್ಥಾಪಿಸಿದೀವಿ. ಈಗ ನೀವು ನೋಡ್ತಾ ಇರಬಹುದು ಇಂಟರ್ನ್ಯಾಷನಲ್ ಮಿಲೆಟ್ಸ್ ಎಕ್ಸಿಬಿಷನ್ ಫೇರ್ ಅಲ್ಲಿ ಎತ್ತಿನಗಾಣದಿಂದ ಅಡಿಗೆ ಎಣ್ಣೆಗಳನ್ನ ತೆಗಿತಾ ಇರುವಂತ ಒಂದು ಪದ್ಧತಿ. ನೀವು ಕೇಳಬಹುದು ಎತ್ತಿನಗಾಣಗಳ ಏನು ಮಹತ್ವ ಎತ್ತಿನಗಾಣದ್ದು ಅಂತ. ಕಳೆದ ಒಂದು 40 ವರ್ಷದ ಹಿಂದೆ ಇಂಡಸ್ಟ್ರಿಯಲೈಸೇಷನ್ ಆಗಕ್ಕೂ ಮೊದಲೇ ನಮ್ಮ ಪುರಾತನ ಪದ್ಧತಿಯಾದ ಎತ್ತಿನಗಾಣದಿಂದನೇ ಎಣ್ಣೆಗಳನ್ನ ತೆಗಿತಾ ಇದ್ದಿದ್ದು. ಯಾವುದು ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಹಾಕದೆ ನಾವು ಎಣ್ಣೆಗಳನ್ನ ತೆಗೆದು ಅದರಲ್ಲಿರುವಂತಹ ವೈಟಮಿನ್ಸ್ ಪ್ರೋಟೀನ್ಸ್ ಪಿಗ್ಮೆಂಟ್ಸ್ ಎಲ್ಲ ನಮ್ಮ ಆರೋಗ್ಯಕ್ಕೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಈ ಮೆಥಡ್ ಅಲ್ಲಿ ಎಣ್ಣೆಗಳನ್ನ ತೆಗಿತಾ ಇದ್ದೀವಿ. ಸದ್ಯಕ್ಕೆ ನಾವು ಒಂದು 9 ವಿಧವಾದ ಎಣ್ಣೆಗಳನ್ನ ತೆಗಿತಾ ಇದ್ದೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ ಅಂತ. ನಮ್ಮ ಲೋಕಲ್ ಫುಡ್ ಅಥವಾ ನಾವು ಸ್ಥಳೀಯವಾಗಿ ಏನು ಎಣ್ಣೆ ಕಾಳುಗಳನ್ನ ಬೆಳಿತೀವಿ ಅಥವಾ ಅಲ್ಲಿ ಸಿಗುವಂತಹ ಪದಾರ್ಥಗಳನ್ನ ತಿಂದಾಗ ಅದರಲ್ಲಿರುವಂತಹ ಮಹತ್ವ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆ ಒಂದು ಕಾರಣದಿಂದ ನಾವು ಲೋಕಲ್ ಆಗಿ ಅಥವಾ ಸ್ಥಳೀಯವಾಗಿ ಏನೇನು ಕಾಳುಗಳು ಎಣ್ಣೆ ಕಾಳುಗಳು ಸಿಗುತ್ತೆ ಅದರಿಂದ ಎಣ್ಣೆಗಳನ್ನ ತೆಗೆದು ಶುದ್ಧವಾಗಿ ಯಾವುದು ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಆಡ್ ಮಾಡದೆ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರತಿ ತಿಂಗಳು ಗ್ರಾಹಕರ ಮನೆಗಳಿಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಮೆಥಡ್ ಎಕ್ಸ್ಟ್ರಾಕ್ಷನ್ ಸುಮಾರು ಒಂದು 40 ವರ್ಷದಿಂದ ಹಿಂದೆ ನಿಂತೋಗಿತ್ತು. ಅದನ್ನ ನಾನು ಮತ್ತೆ ನನ್ನ ಇಬ್ಬರು ಸ್ನೇಹಿತರಾದ ಯೋಗೇಶ್ ಮತ್ತೆ ನವೀನ್ ಐಟಿ ಕೆಲಸ ಬಿಟ್ಟು ಒಂದು 2017 ರಲ್ಲಿ ಇದನ್ನ ಶುರು ಮಾಡಿ ಈಗ ಸರಿಸುಮಾರು ಒಂದು 150 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದ ವಿವಿಧ ಭಾಗಗಳಲ್ಲಿ ಒಂದಷ್ಟು ಎತ್ತಿನಗಾಣದ ಎಣ್ಣೆಗಳನ್ನ ಮರುಸ್ಥಾಪಿಸಿದೀವಿ. ಈ ಎಣ್ಣೆಗಾಣಗಳನ್ನ ನೋಡ್ತಾ ಇರಬಹುದು. ಈ ಎತ್ತುಗಳು ಏನು ಕಾಣ್ತಾ ಇದೆ, ಈ ಎತ್ತುಗಳೆಲ್ಲ ಕಸಾಯ ಕನೆಗೆ ಹೋಗಿ ಬಂದಿವರು ಉಳ್ಕೊಂಡಿರೋ ಎತ್ತುಗಳು. ಸದ್ಯಕ್ಕೆ ದೇಸಿರಿ ಸಂಸ್ಥೆಯಲ್ಲಿ ಒಂದು 40 ಎತ್ತುಗಳು ಕಸಾಯ ಕನೆಗೆ ಹೋಗಿ ಬಂದು ಉಳ್ಕೊಂಡು ಅದು ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಒಂದು ಗಾಣನ ಮುಂದುವರಿಸ್ತಾ ಇದೆ. ಈ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ನಾವು ಬೆಂಗಳೂರು ರಾಜನಪಾಳ್ಯ ಅಂದ್ರೆ ನೆಲಮಂಗಲದಿಂದ ಒಂದು 12 ಕಿಲೋಮೀಟರ್ ಮಾಗಡಿ ಹತ್ರ, ಅದು ಬಿಟ್ಟರೆ ಮೈಸೂರಲ್ಲಿ ಕೆ ಆರ್ ನಗರದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಅಡಗನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಎತ್ತಿನಗಾಣದ ಎಣ್ಣೆಗಳನ್ನ ತೆಗಿತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಹತ್ರ ಒಂದು 15 ಎತ್ತಿನಗಾಣಗಳಿದೆ. 15 ಗಾಣಗಳಲ್ಲಿ ಸರಿಸುಮಾರು ಒಂದು 6,000 ಲೀಟರ್ ವಿವಿಧವಾದ ಎಣ್ಣೆಗಳನ್ನ ತೆಗೆದು ನಾವು ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಕೇಳ್ಬೋದು ಯಾಕೆ ಎತ್ತಿನಗಾಣದ ಎಣ್ಣೆಗಳನ್ನ ಉಪಯೋಗ ಮಾಡಬೇಕು ಅಂತ. ನೀವು ನೋಡ್ತಾ ಇರ್ಬೋದು ಈ ಎತ್ತು ಪ್ರತಿ ನಿಮಿಷಕ್ಕೆ 1 ರಿಂದ 1.5 ಸುತ್ತು ಅಂದ್ರೆ ರೊಟೇಷನ್ಸ್ RPM ಅಂತ ಹೇಳ್ತೀವಿ, ನಂಬರ್ ಆಫ್ ರೊಟೇಷನ್ಸ್ ಪರ್ ಮಿನಿಟ್ 1 ರಿಂದ 1.5. ನಾವು ಮಿಷಿನ್ ಅಥವಾ ಅದರ್ ಕೆಮಿಕಲ್ ಪ್ರೋಸೆಸ್ ಅಲ್ಲಿ ಎಣ್ಣೆ ತಿರುಗಿದಾಗ ಅದು ಹೀಟ್ ಪ್ರೋಸೆಸ್ ಬರುತ್ತೆ. ಹೀಟ್ ಕಾಂಟ್ಯಾಕ್ಟ್ ಬಂದಾಗ ಅಲ್ಲಿರೋ ವೈಟಮಿನ್ಸ್ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಸಿಗಲ್ಲ, ಅದು ಅಲ್ಲೇ ಸರ್ ಹೀಟ್ ಕಾಂಟ್ಯಾಕ್ಟ್ ಬಂದು ನಾಶ ಆಗೋಗುತ್ತೆ. ಈ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ ಸ್ಟ್ಯಾಂಡರ್ಡ್ ಪ್ರೆಷರ್ ಅಲ್ಲಿ ಎಣ್ಣೆ ತೆಗೆದಾಗ ಅದರಲ್ಲಿರೋ ಅಂಶಗಳೆಲ್ಲ ಹಾಗೆ ಉಳ್ಕೊಂಡು ನಾವು ಅಡಿಗೆ ಮನೆಯಲ್ಲಿ ಉಪಯೋಗಿಸಿದಾಗ ಆ ಎಣ್ಣೆಗಳಿಂದ ನಮ್ಮ ದೇಹಕ್ಕೆ ಅದರಿಂದ ನಮ್ಮ ಆರೋಗ್ಯ ವೃದ್ಧಿಸುತ್ತೆ. ಜೊತೆಗೆ ಇದರಿಂದ ನಾವು ಏನಕ್ಕೆ ಎತ್ತಿನಗಾಣಗಳನ್ನ ಉಪಯೋಗ ಮಾಡಬಹುದು ಅಂದ್ರೆ ಇದರಿಂದ ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸರಿಸುಮಾರು 15 ಗಾಣಗಳನ್ನ ಇಟ್ಕೊಂಡು ಇವಾಗ ಒಂದು 100 ಜನ ಹಳ್ಳಿಗಳಲ್ಲಿ ದೇಸಿರಿ ಸಂಸ್ಥೆ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ನಾವು ರೈತರುಗಳ ಹತ್ರ ನೇರವಾಗಿ ವರ್ಕ್ ಮಾಡಿದಾಗ ಸ್ಥಳೀಯವಾಗಿ ಬೆಳೆಯುವ ಎಣ್ಣೆ ಕಾಳುಗಳು ಮತ್ತೆ ಅದ್ರ ಬಗ್ಗೆ ಸಿಗುವಂತ ಎಣ್ಣೆ ಕಾಳುಗಳನ್ನ ಲೋಕಲ್ ಆಗಿ ಬೆಳೆದು ಆ ಲೋಕಲ್ ಎಕೋಸಿಸ್ಟಮ್ ಡೆವಲಪ್ ಮಾಡಬಹುದು. ಅವಾಗ ರೈತರು ಬೆಳೆದಿರೋ ಬೆಳೆ ಎಣ್ಣೆ ಕಾಳುಗಳಿಗೆ ನಮಗೆ ಮಾರುಕಟ್ಟೆ ಸಿಗೋಕೆ ಶುರು ಆಗುತ್ತೆ. ಇದನ್ನ ಇದೆಲ್ಲ ತೆಗೆದು ಒಂದು ಕೆಮಿಕಲ್ ಫ್ರೀ ಎಣ್ಣೆ ತೆಗೆದಾಗ ಅದು ಬೆಂಗಳೂರು ಅಥವಾ ಮುಂತಾದ ದೊಡ್ಡ ನಗರಗಳನ್ನ ಮತ್ತೆ ಹಳ್ಳಿಗಳನ್ನ ಕನೆಕ್ಟ್ ಮಾಡೋಕೆ ಒಂದು ಎತ್ತಿನಗಾಣ ಒಂದು ರಹದಾರಿಯಾಗಿದೆ ನಮಗಿವಾಗ.